ಹಾಯ್ ಎಲ್ಲರಿಗೂ, ಇವತ್ತು ಟ್ಯೂಸ್ಡೇ ಫೆಬ್ರವರಿ. ಇವತ್ತು ನಮ್ಮಮ್ಮ ಮನೆಗೆ ಹೋಗ್ತಾಯಿದ್ದೀರಿ. ನಮ್ಮನೆಯಿಂದ ನಮ್ಮಮ್ಮ ಮನೆ ಒಂದು 20 ಇಂದ 22 ಕಿಲೋಮೀಟರ್ಸ್ ಇದೆ. ಈ ಟ್ರಾಫಿಕ್ಕಲ್ಲಿ ಹೋಗ್ಬೇಕಂದ್ರೆ ಫುಲ್ ಟ್ರಾಫಿಕ್ಕು. ನಾಳೆ ಒಂದು ಫಂಕ್ಷನ್ ಇದೆ ನೋಡಿ, ಎಲ್ಲ ಸಾಮಾನೆಲ್ಲ ಕಾರಲ್ಲಿ ಇಟ್ಕೊಂಡು ತೊಗೊಂಡೋಗ್ತಾಯಿದ್ದೀರಿ ನಾಳೆಗೆ. ಹಾಗೇ ನಮ್ಮಮ್ಮ ಮನೆಗೆ ಹೋಗ್ಬಿಟ್ಟು ನಾಳೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹಂಗೆ ಬರ್ತೀರಿ. ಫುಲ್ಲು ಟ್ರಾಫಿಕ್ ಬೇರೆ ಇದೆ. 1.5 ಅವರಿಂದ 2 ಅವರ್ಸ್ ಆಗುತ್ತೆ ಇವಾಗ ಹೋಗೋಕ್ಕೆ. ಹಲೋ ಎವ್ರಿವನ್, ಇವಾಗ ಟೈಮು 8:30 ಆಗಿದೆ. ನಮ್ಮ ತಂಗಿ ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದಾರೆ ನೋಡಿ. 8:30 ಸ್ಕೂಲ್ ಇರೋದು, ಇನ್ನೂ ಹೋಗಿಲ್ಲ, ಲೇಟಾಗಿ ಹೋಗ್ತಾಳೆ. ಇವತ್ತು ಚಕ್ಲಿ ಮಾಡಬೇಕು, ಇನ್ನೂ ಎಷ್ಟೊಂದು ಕೆಲಸ ಇದೆ. ಚಕ್ಲಿ ಮಾಡಬೇಕು, ಆಗುತ್ತಾ ಆಗೋದೋ ಮಾಡೋಕ್ಕೆ ಗೊತ್ತಿಲ್ಲ. ಸುಮಂತು ಮಾರ್ಕೆಟ್ಗೆ ಹೋಗ್ಬೇಕು ಇನ್ನು. ಆಮೇಲೆ ಮಾರ್ಕೆಟಿಂದ ಬಂದುಬಿಟ್ಟು ನಮಗೆ ಡೆಕೊರೇಷನ್ ಇದೆ ಒಂದು, ಇಲ್ಲೇ ಡೆಕೊರೇಷನ್ಗೆ ಬೇರೆ ಹೋಗಬೇಕು. ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೆಯಲ್ಲಿ ಇವಾಗ ಕಾಯಿ ಹೊಡೆದ್ರು. ಸೊ ಈ ಕಾಯಿ ಒಳಗಡೆ ಇದು ಈ ಥರ ಇದಿದೆ. ಏನು ಚಿನ್ನ ಇದು? ಕಾಯಾ? ನೋಡಿ ನಮ್ಮಮ್ಮ ಚಕ್ಲಿಗೆ, ನೋಡಿ ನಮ್ಮಮ್ಮ ಚಕ್ಲಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನೆನ್ನೆ ತಾನೇ ಇದೆಲ್ಲ ಬೀಸ್ಕೊಂಬಂದಿದ್ದಾರೆ ನೋಡಿ. ಎಷ್ಟು ಕೆಜಿ ಹಾಕಿದ್ಯಾಮ್ಮ ಇದು? 3 ಕೆಜಿನಾ? 3 ಕೆಜಿ ಹಾಕಿದಾರಂತೆ ಅಕ್ಕಿನಾ? ಹೆಂಗೆ ಮಾಡಿದೆ? ತೊಳೆದ್ಬಿಟ್ಟ ತೊಳೆದು ಒಣಗಾಕಿ ಉದ್ದಿನ ಬೇಳೆ ಹುರಿದು ಹಾಕಿರೋದು, ಕಳೆ ಕೊಪ್ಪು ಉದ್ದಿನ ಬೇಳೆ. ಇದಕ್ಕೆ ಇದಾಕ್ಬೇಕಾ ಬಟರು? ಬೆಣ್ಣೆ ಹಾಕ್ಬೇಕಾ? ಇವಾಗ ಎಲ್ಲ ಇಷ್ಟು ಒಂದೇ ಸತಿ ಮಾಡ್ತೀಯಾ? ಸ್ವಲ್ಪ ಸ್ವಲ್ಪನೇ ಮಾಡ್ತಾ, ಇದ್ರಲ್ಲಿ ಸ್ವಲ್ಪ ಮಾಡ್ತಾರಂತೆ ಅಷ್ಟೇ ಅಂತೆ. ನೋಡಿ ಇವಾಗ ನಮ್ಮಮ್ಮ ಇದೆಲ್ಲ ಕಲಸಿದ್ದಾರೆ ಹಿಟ್ಟು, ಚಕ್ಲಿ ಹಿಟ್ಟಿದು. ಏನೇನು ಹಾಕಿದ್ಯಮ್ಮ ಇದಕ್ಕೆ? ಅದು ಸಿಟ್ಟಿಗೆ ಅಕ್ಕಿ ಜೊತೆ ಮಿಲ್ಗೆ ಇದು ಉದ್ದಿನ ಬೇಳೆ, ಆಮೇಲೆ ಕಡಲೆಪಪ್ಪು, ಆಮೇಲೆ ಮೆಣಸಿನ್ಕಾಯಿ, ಎಲ್ಲ ಅಕ್ಕಿ ತೊಳೆದ್ಬಿಟ್ಟು ಒಣಗಾಕಿ ನೆಳ್ಳಲ್ಲೇ ಎಲ್ಲ ಮಿಷಿನ್ಗೆ ಹಾಕಿ ಇದು ಮಾಡಿ ಇವಾಗ ಅದಕ್ಕೆ ಕಲಸ್ಬೇಕಾದ್ರೆ ಒಂಚೂರು ಬೆಣ್ಣೆ, ಒಂದು ಸ್ವಲ್ಪ ತುಪ್ಪ, ತಣ್ಣೀರಲ್ಲಾದರೂ ಕಲಸ್ಬೋದು, ಬಿಸಿನೀರಲ್ಲಾದರೂ ಕಲಸ್ಬೋದು. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಓಮು, ಎಳ್ಳು, ಒಂದು ಸ್ವಲ್ಪ ಉಪ್ಪು. ಖಾರದ ಪುಡಿ ಇಲ್ಲ, ಅದು ಮೆಣಸಿನ್ಕಾಯಿ ಹೇಳಿದ್ನಲ್ಲ, ಸರಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಕಲ್ಸ್ಕೊಂಡು ನೋಡಿ, ಸಾಫ್ಟ್ ಆಗಿ ಕಲ್ಸ್ಕೊಬೇಕು ಇದನ್ನ. ನೋಡಿ ಇವಾಗ ಇದನ್ನ ಈ ಸೀಟ್ ಈ ಹಿಟ್ಟನ್ನ ಎರಡು ಭಾಗ ಮಾಡ್ಕೊಂಡಿದ್ದೀರಿ ನಾವು. ಇದೊಂದು ಸ್ವಲ್ಪ ಗಟ್ಟಿ ಇದೆ ನೋಡಿ ಇದು. ಸೊ ಅದಕ್ಕೆ ಇದು ಈ ಅರ್ಧಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ಮೂತಾಗಿ ಮಾಡ್ಕೊತಾ ಇದ್ದೀರಿ. ಅದುವಾಗಿ ಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಹಿಂಗೆ ಇದು ಮಾಡಬೇಕು, ಸಾಫ್ಟ್ ನಾವು ಮಾಡ್ಕೊಬೇಕು ನೋಡಿ.
ನೋಡಿ ಇನ್ನ ಎರಡು ಹಾಕೋದಾಗಿತ್ತು ಹೇಳಿದ್ರೆ ಇದು ಒಂದು ಹಬ್ಬಿ ಏನಾಗಲ್ಲ ಕಮ್ಮಿ ಇದೆ ಎಣ್ಣೆಗೆ ತರಲು ಸೌತ್ತಲ್ಲ ಎಣ್ಣೆಜಿ ಮಾಡೋದು ಚಕ್ಲಿ ಒಂದು ಸೇರ್ ಅಕ್ಕಿ ತೊಳೆದು ಒಣಗಾಕೋದು ಅದು ನೆರಳಲ್ಲಿ ಒಣಗಿಸೋದು ಒಣಗಿಸ್ಬಿಟ್ಟು ತಿಳಿ ಬೆಚ್ಚಿ ಮಾಡೋದು ಅದಕ್ಕೆ ಮುಕ್ಕಾಲು ಪಾವು ಕಡಲೆಪಪ್ಪು ಮುಕ್ಕಾಲು ಪಾವು ಉದ್ದಿನ ಬೇಳೆ ಕಡಲೆಪಪ್ಪು ಹಂಗೆ ಹಾಕೋದು ಉದ್ದಿನ ಬೇಳೆ ಉದ್ದಿಬಿಟ್ಟು ಉದ್ದು ಹಾಕೋದು ಅದಕ್ಕೆ ಕಾಲಕ್ಕೆ ಎಷ್ಟು ಬೇಕೋ ಒಣಮೆಣಸಿನ್ಕಾಯಿ ಹಾಕೋದು ಮಿಲ್ಲು ಮಾಡಿಸ್ಕೊಂಡು ಬಂದು ಅದಕ್ಕೆ ಕಿಟ್ಲಿ ಇಟ್ಟಿಗೆ ಒಂದು ಎಣ್ಣೆ ಸ್ವಲ್ಪ ಕಾಯಿಸ್ಕೊಂಡು ಅದಕ್ಕೆ ಹಾಕೊಂಡು ಮತ್ತೆ ಒಂದ್ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಆಮೇಲೆ ಇದು ಒಂದ್ ಸ್ವಲ್ಪ ಜೀರಿಗೆ ಒಂದ್ ಚೂರು ಹೋಮ ಸ್ವಲ್ಪ ಎಳ್ಳು ಉಪ್ಪು ಎಲ್ಲ ಹಾಕ್ಬಿಟ್ಟು ಆ ಎಣ್ಣೆ ಹಾಕಿ ಎಲ್ಲ ಕೈಗಲ್ಸಿ ಬಿದ್ದಿರಲ್ಲಿ ಕಲ್ಸೋದು ಕಲ್ಸ್ಬಿಟ್ಟು ಚಕ್ಲಿ ಒತ್ತಿ ಎಣ್ಣೆ ಎಲ್ಲ ಹಾಕಿದ್ರೆ ಚಕ್ಲಿ ನಮ್ಮ ಅಮ್ಮ ಮತ್ತೆ ತುಪ್ಪಕ್ಕೆ ಬೆಣ್ಣೆ ಹಾಕ್ತೇ ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತಲ್ಲ ಸ್ವಲ್ಪ ಇವಾಗ ಟೈಮು 5 o'clock ಆಯಿತು. ಸುಮಂತ್ ಬೇರೆ ಆರ್ಡ್ರಿಗೆ ಹೋಗಿದ್ದಾರೆ ನಮ್ಮನೆ ಹತ್ರನೇ. ನಮ್ಮ ಕಸಿನ್ ಮನೆಯಲ್ಲಿ ಆರ್ಡ್ರ್ ಇರೋದು, ಅದು ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ನಾವು ಹೋಗಬೇಕು. ಇವಾಗ ಚಕ್ಲಿ ಮತ್ತು ನಿಪ್ಪಟ್ಟೆಲ್ಲ ಮಾಡಿದಾಗಿದೆ. ಇವಾಗ ಸುಮಂತ್ ಡೆಕೋರೇಷನ್ ಮಾಡೋಕೆ ಹೋಗಿದ್ದಾರೆ ನನ್ನ ಕಸಿನ್ ಮನೆಗೆ. ಅವ್ರು ಬಂದಮೇಲೆ ನಾನು ರೆಡಿ ಆಗಿಬಿಟ್ಟು ಹೋಗಬೇಕು. ಹಂಗೇ ವಾಪಸ್ ಮನೆಗೆ ಹೋಗ್ತೀರಿ ನಾವು, ವೇಟಿಂಗ್ ಫಾರ್ ಸುಮಂತ್. ಸುಮಂತ್ ಬಂದಮೇಲೆ ಹೋಗ್ತೀರಿ ನಾವು.